हाय फ्रेंड्स, इवत्ति ना वंदु वीडियोदल्ली नावु पेपर इमेज अन्नु हेगे एडिट माडोदंत नोडोण। हौदु फ्रेंड्स, ई पेपर इमेज इदेयल्ल इदु ईग ट्रेंडिंग नल्लि इरुवंतद्दु, इदु हेगे एडिट माडोदंत नोडोण। अदक्किंत मोदलु नीवेनारु नम्म चानल अन्नु सब्स्क्राइब माडिदंद्रे इवागले सब्स्क्राइब माडि मत्तु पक्कदल्लि इरुव बेल ऐकान अन्नु आल् गे सेलेक्ट माडि। प्रीव्यू जोते वीडियोवन्नु शुरु माडोण। ಮೊದಲಿಗೆ ಪಿಕ್ಸಾರ್ಟ್ ಅನ್ನು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಬ್ಯಾಕ್ಗ್ರೌಂಡಿಗೆ ಒಂದು ಇಮೇಜನ್ನು ಕೊಡಿ. ಇಮೇಜನ್ನು ಕೊಟ್ಟ ಮೇಲೆ ಇಮೇಜ್ಗೆ ಒಂದು ಸೈಜನ್ನು ಕೊಡಿ. ಇಲ್ಲಿ ನೀವು ಸ್ಟೇಟಸ್ ವಿಡಿಯೋ ಮಾಡ್ತಿದ್ದೀರಲ್ಲ, ಅದರ ಸೈಜ್ ಎಷ್ಟಿದೆ ಅಂತ ನೋಡಿ ಅದರ ಸೈಜನ್ನು ಕೊಡಿ. ನಾನು ಇಲ್ಲಿ ಕೊಡ್ತಿದ್ದೇನೆ. ಹಾಗೆ ಕೊಟ್ಟ ಮೇಲೆ ನೀವು ಇಲ್ಲಿ ಆ್ಯಡ್ ಫೋಟೋ ಇದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಎಷ್ಟು ಫೋಟೋ ಬೇಕೋ ಅಷ್ಟು ಫೋಟೋವನ್ನು ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಒಂದೊಂದೇ ಫೋಟೋವನ್ನು ಸೆಲೆಕ್ಟ್ ಮಾಡ್ತಿದ್ದೇನೆ. ಹಾಗೆ ಇಲ್ಲಿ ವಿಡಿಯೋವನ್ನು ಸ್ಕಿಪ್ ಮಾಡ್ತೇನೆ. ಹಾಗೆ ಇಲ್ಲಿ ನೀವು ಫೋಟೋ ಆ್ಯಡ್ ಮಾಡಿ ಆದ ಮೇಲೆ ಇಲ್ಲಿ ನೀವು ಮೇಲ್ಗಡೆ ರೈಟ್ ಮಾಡ್ತಿದ್ದೀರ, ಅದನ್ನು ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಕೆಳಗಡೆ ಸ್ಟಿಕ್ಕರ್ ಕಾಣ್ತಿದ್ದಿಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಮಾಡಿ, ಪೇಪರ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಸಾಕಷ್ಟು ಪೇಪರ್ಗಳು ಬರುತ್ತೆ. ಅದರಲ್ಲಿ ನೀವು ನಿಮಗೆ ಯಾವ್ಯಾವ ಥರದ ಪೇಪರ್ ಬೇಕೋ ಆ ಥರದ ಪೇಪರನ್ನು ನೀವು ಆ್ಯಡ್ ಮಾಡಿ ಅಲ್ಲಿ ನೀವು ಸೇರಿಸಿ. ನಿಮಗೆ ಎಷ್ಟು ಪೇಪರ್ ಬೇಕೋ ಅಷ್ಟನ್ನು ಇಲ್ಲಿ ಆ್ಯಡ್ ಮಾಡಿ. ಇಲ್ಲಿ ನೀವು ಇದೇ ರೀತಿಯಾಗಿ ಆ್ಯಡ್ ಮಾಡಬೇಕಂತ ಏನಿಲ್ಲ, ಪೇಪರನ್ನು ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ ಮೇಲೆ ಇಲ್ಲಿ ನಾನು ವೀಡಿಯೋವನ್ನು ಸ್ಕಿಪ್ ಮಾಡ್ತೇನೆ, ಯಾಕಂದರೆ ವೀಡಿಯೋ ಜಾಸ್ತಿ ದೊಡ್ಡದಾಗಿದೆ ಅದಕ್ಕೆ. ನೋಡಿ ಫ್ರೆಂಡ್ಸ್, ನಾ ಈ ರೀತಿಯಾಗಿ ಪೇಪರನ್ನು ಆ್ಯಡ್ ಮಾಡಿದೆ. ಪೇಪರ್ ಆ್ಯಡ್ ಮಾಡಿದ ಆದ ಮೇಲೆ ಇಲ್ಲಿ ಇದೊಂದು ಪೇಪರನ್ನು ತೆಗೆದುಬಿಟ್ಟು ವಾಟ್ಸಪ್ ಚಾರ್ಟ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಇಲ್ಲಿ ಸಾಕಷ್ಟು ವಾಟ್ಸಪ್ ಚಾರ್ಟ್ ಬರುತ್ತೆ. ಅದರಲ್ಲಿ ನಿಮಗೆ ಎಷ್ಟು ಚಾರ್ಟ್ ಬೇಕೋ ಅಷ್ಟನ್ನು ಅಲ್ಲಿ ಆ್ಯಡ್ ಮಾಡಿ. ನಾನು ಇಲ್ಲಿ ಆ್ಯಡ್ ಮಾಡ್ತೇನೆ, ನೋಡಿ ನೋಡ್ತಾ ಇರ್ಬೋದು. ಹೀಗೆ ಇದೇ ಥರ ನಿಮಗೆ ಎಷ್ಟು ಚಾರ್ಟ್ ಬೇಕೋ ಅಷ್ಟು ಚಾರ್ಟನ್ನು ಆ್ಯಡ್ ಮಾಡಿ. ನಾನು ಇಲ್ಲಿ ಸ್ಕಿಪ್ ಮಾಡ್ತೇನೆ ಇನ್ನೊಮ್ಮೆ ವೀಡಿಯೋವನ್ನು. ವಾಟ್ಸಪ್ ಚಾರ್ಟ್ ಆ್ಯಡ್ ಮಾಡಿ ಆದ ಮೇಲೆ ಇಲ್ಲಿ ನೀವು ವಾಟ್ಸಪ್ ಚಾರ್ಟ್ ತೆಗೆದುಬಿಟ್ಟು ಲವ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಈ ರೀತಿಯಾದ ಇಮೇಜ್ ಬರುತ್ತೆ, ಸ್ಟಿಕ್ಕರ್. ಇದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ ಹೇಗೆ ಯಾವ್ಯಾವ ಥರ ಸ್ಟಿಕ್ಕರ್ ಇದೆ ನೋಡಿ, ಅದನ್ನು ನೀವು ಸೆಲೆಕ್ಟ್ ಮಾಡಿ. ನಿಮಗೆ ಯಾವ ರೀತಿ ಆ್ಯಡ್ ಮಾಡಬೇಕು ಆ ರೀತಿಯಾಗಿ ಆ್ಯಡ್ ಮಾಡಿ. ನಾನು ನೋಡಿ ಇಲ್ಲಿ ಈ ರೀತಿಯಾಗಿ ಆ್ಯಡ್ ಮಾಡ್ತಿದ್ದೇನೆ. ಇದನ್ನು ಡೂಪ್ಲಿಕೇಟ್ ಮಾಡಿ ಇನ್ನೊಂದು ಫೋಟೋಗೂ ನಾನು ಇಲ್ಲಿ ಹಾಕ್ತಾ ಇದ್ದೇನೆ ಇದನ್ನೇ ಸೇಮ್. ಹೀಗೆ ನೀವು ಎಷ್ಟು ಅಲ್ಲಿ ಸ್ಟಿಕ್ಕರ್ ಇದೆಯಲ್ಲ ಅದರಲ್ಲಿ ನಿಮಗೆ ಎಷ್ಟು ಸ್ಟಿಕ್ಕರ್ ಬೇಕೋ ಅದಷ್ಟನ್ನು ನೀವು ಇಲ್ಲಿ ಹಾಕಿ. ಇಷ್ಟು ಆದ ಮೇಲೆ ಇಲ್ಲಿ ನೋಡ್ತಿರ್ಬೋದು ನಾನು ಈ ರೀತಿಯಾಗಿ ಆ್ಯಡ್ ಮಾಡಿದ್ದೆ. ಆ್ಯಡ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ಬಾಂಡ್ ಮಾತು ಕಾಣ್ತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಗ್ಯಾಲರಿಗೆ ಸೇವ್ ಮಾಡಿ. ಇದಿಷ್ಟು ಫ್ರೆಂಡ್ಸ್ ಈ ಪೇಪರ್ ಇಮೇಜ್ ಎಡಿಟ್ ಮಾಡುವುದು. ಹಾಗೆ ನಿಮಗೇನಾದರೂ ಈ ಎಲೆಕ್ಟ್ ಮೋಷನ್ನಲ್ಲಿ ಪೇಪರ್ ಇಮೇಜನ್ನು ಸಾಂಗ್ನ ಜೊತೆ ಹೇಗೆ ಎಡಿಟ್ ಮಾಡೋದಂತ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೇನೆ. ಯಾಕಂದರೆ ಈ ವೀಡಿಯೋನೇ ಸ್ವಲ್ಪ ದೊಡ್ಡದಾಗಿದೆ, ಅದಕ್ಕೆ ನಾನು ಮುಂದಿನ ವೀಡಿಯೋದಲ್ಲಿ ಎಲೆಕ್ಟ್ ಮೋಷನ್ನಲ್ಲಿ ಪೇಪರ್ ಇಮೇಜನ್ನು ಹೇಗೆ ಎಡಿಟ್ ಮಾಡೋದು ಅಂತ ತಿಳಿಸ್ತೇನೆ.